ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ನಾವು 6 ಗಂಟೆಗೆ ಎದ್ಕೋಬಿಟ್ಟು ತಾಯಿಯವರಿಗೆ ಬ್ಲಡ್ ಟೆಸ್ಟ್ ಮಾಡಬೇಕಾಗಿತ್ತು. ಹಾಗಾಗಿ ನಾನು ಬೇಗ ಬಂದಿದ್ದೆ ಇಲ್ಲಿ, ಅಲ್ಲಿ ಪಣಜಿಗೆ ಬಂದಿದ್ದೆ ಹಾಸ್ಪಿಟಲ್ಗೆ. ಸೊ ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ, ಒಳಗಡೆ ಎಲ್ಲೂ ವೀಡಿಯೋ ಮಾಡುವಂಗಿಲ್ಲ, ಇಲ್ಲಿ ಕಂಪ್ಲೀಟ್ ರೆಸ್ಟ್ರಿಕ್ಷನ್ ಇರುತ್ತೆ. ಸೊ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವರಿಗೆ 3 ಮಂತ್ಸ್ ಇರುತ್ತಲ್ವ, 3 ಮಂತ್ಸ್ ಡಯಾಬಿಟೀಸ್ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ. ಆಯ್ತಾ, ಹಾಗಾಗಿ ಅದು ಟೆಸ್ಟಿಂಗ್ ಇತ್ತು. ಸೊ ಇವತ್ತು ಬಂದಿದ್ವಿ, ಬ್ಲಡ್ ಟೆಸ್ಟ್ ಎಲ್ಲ ಆಗಿದೆ. ಈಗ ರಿಪೋರ್ಟ್ ಬರುತ್ತೆ, ನಾಳೆ ಬರುತ್ತೆ. ನಾಡ್ದು ನಾಳೆ ಬಂದ್ಬಿಟ್ಟು ಮತ್ತೆ ತಂದೆಯವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ಬೇಕು, ಡೆಂಗ್ಯೂದು ಫೈನಲ್ ಟೆಸ್ಟಿಂಗ್ ಇದೆ. ಸೊ ಹಾಗಾಗಿ ಅಂದ್ರೆ ಈಗ ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಕೌಂಟರ್ ಎಷ್ಟಿದೆ ಚೆಕ್ ಮಾಡ್ಬೇಕು ನಾಳೆ ತಂದೆಯವರಿಗೆ. ಸೊ ನಾಳೆ ಒಳಗೆ ಮತ್ತೆ 6:30 ಗಂಟೆಗೆ ಬರಬೇಕು, ಬೇಗ ಬರಬೇಕು ಇಲ್ಲಿ, ಇಲ್ಲಾಂದ್ರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಸೊ ಈಗ ಮತ್ತೆ ಮನೆಗೆ ಹೊರಟಿವಿ, ಎಲ್ಲ ಕೆಲಸ ಆಗಿದೆ ಈಗ. ಈಗ ಸಿಮಿ ಮಾಡ್ಕೊಂಡು ಬಂದ್ಕೊಂಡು ಇಲ್ಲಿ ನೋಡಿ ಕಾರ್ನ್ ತಿಂತಾ ಇದ್ದೀನಿ. ಇದು ನನಗೆ ತುಂಬ ಫೇವ್ರೇಟ್ ಇದು. ಸೊ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಇದು ಸ್ವೀಟ್ ಕಾರ್ನು, ಎಷ್ಟು 30 ರೂಪಾಯಿ ಆಗಿರ್ಬೋದಪ್ಪ, ಬೇಯಿಸ್ಕೊಡ್ತಾ ಇದ್ದೆ ನಾನು ಲಾಸ್ಟ್ ಟೈಮ್ ಎಲ್ಲ ಮನೇಲೆ ಮಾಡ್ತಿದ್ದಲ್ವಾ. ಸೊ ಇಲ್ಲಿ ಬೇಯಿಸಿ ರೆಡಿ ಮಾಡಿ ಮಸಾಲ ಹಾಕಿ ಕೊಡ್ತಾರೆ, ಸೂಪರ್ ಆಗಿರುತ್ತೆ ತಿನ್ನಕ್ ಮಾತ್ರ. ಸೊ ಬನ್ನಿ ತಿನ್ಕೊಬರೋಣ ನೋಡಿ. ಎಲ್ಲರೂ ಈಗ ಫುಟ್ಬಾಲ್ ಆಡ್ತಿದ್ದಾರೆ ಈವ್ನಿಂಗ್ ಟೈಮಲ್ಲಿ. 6:30 ಈಗ ಖಾಯಂ. ನಾನು ಮೊದಲು ಆಡ್ತಿದ್ದೆ, ಈಗ ಆಡಲ್ಲ ಅಂದ್ರೆ ಇವತ್ತು ಸುಸ್ತಾಗ್ಬಿಟ್ಟಿದ್ದೆ ಬಿಡಿ, ಆಡೋಕ್ಕೂ ಆಗಲ್ಲ. ಸೊ ಇಲ್ಲ ನಾವು ಆಡ್ತಾ ಇರ್ತಿದ್ವಿ. ನಡ್ಕಾಪಲ್ಲ ಬೇಡ, ನಾನು ಬಂದ್ರೆ ಫೋನ್ ಮಾಡ್ತಿ, ಕರ್ಕಾಪಲ್ ಬರ್ತಿ, ಅಲ್ಲೇ ಕಟ್ಕ ಬಜ್ನೆ ಮಾಡು ವಸಂತಿಗೆ. ಸೋನ್ ಅಲ್ಲಿ ಫೋನ್ ಮಾಡಿ ವಾಳೆ ಬತ್ತಿಲ್ಲ, ಅದಕ್ಕೇನ್ ಕೊಟ್ಟಿಲ್ಲ ಹತ್ರ ಎರಡು ಅವ್ರ ಗಂಡನ ಒಂದ್ರದೊಂದ್ರೆ ಏನ್ ಕೊಟ್ಟಿರವಲ್ಲ ನೀವಂದ್ರೆ ಏನ್ ಕೊಡ್ತಾ ಕಣ್ಣದಾಗಿತ್ತು ಈಗ. ಸೊ ಈಗ ತಾಯಿಯವರು ಫಿಸಿಯೋಥೆರಪಿ ಮಾಡ್ಸಕ್ಕೆ ಹೊರಟಿದ್ದಾರೆ. ಆಯ್ತಾ, ನಾನು ಅವ್ರು ಮಳೆ ತುಂಬಾ ಮಳೆ ಆಗ್ತಿದೆ, ನಾವು ಕರ್ಕೊಂಡ್ಬಂದು ಹೋಗಿ ಕರ್ಕೊಳ್ಳ ಬಿಟ್ಟಿಗೆ ಬರ್ತೀನಿ ಅವ್ರನ್ನ. ಸೊ ಬಿಟ್ಟಿಗೆ ಬಂದ್ಮೇಲೆ ನಾನು ಒಂದಿಲ್ಲ ಚಿಕ್ಕದಾಗಿರೋ ಒಂದು ಮಳೆಗಾಲದ ವಾಟರ್ ಫಾಲ್ಸ್ ಆಗುತ್ತೆ, ಅಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಚಿಕ್ಕದಾಗಿರೋ ರೋಡ್ ಇದು, ನಾ ಫಸ್ಟ್ ಡ್ರೈವಿಂಗ್ ಮಾಡ್ಕೊಳ್ತೀನಿ, ಇಲ್ಲ ಅಂದ್ರೆ ಎಲ್ಲರೂ ಹಂಡ ಹಾಕ್ಬಿಡ್ತೀನಿ. ಸೊ ಹಂಗಾರೆ ಸಮ್ಮ ಅವರು ಫಿಸಿಯೋಥೆರಪಿ ಹತ್ರ ಬಂದಿದ್ದಾರೆ. ಸೊ ಫಿಸಿಯೋಥೆರಪಿ ಮಾಡಿಸ್ಕೊಂಡು ಆದ್ರೆ ನಾನು ಕರ್ಕೊ ಬರ್ತೀನಿ, ಇಲ್ಲ ನಡ್ಕೊ ಬರ್ತಾರತ್ತೆ. ಸೊ ವಾಕಿಂಗ್ ತರ ಆಗತ್ತಲ್ವಾ, ಹಾಗಾಗಿ ಅರೌಂಡ್ 1 ಕಿಲೋಮೀಟರ್ ಆಗ್ಬೋದು ಅಷ್ಟೇ. ಬನ್ನಿ ಈಗ ನಾನು ಒಂದು ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಫಾಲ್ಸ್ ಅಂತ ಚಿಕ್ಕದಾಗಿ ಮಳೆಗಾಲದಲ್ಲಿ ಆಗತ್ತಲ್ಲ ಜರಿ ಅಂತ ಹೇಳ್ಬೋದು ನಮ್ಮ ಭಾಷೆ ಹೇಳ್ಬೇಕು ಅಂತ ಹೇಳಿದ್ರೆ. ಸೊ ಜರಿ ನೋಡ್ಕೊಬರೋಣ, ಅಲ್ಲಿ ನೀರು ಬಂದಿದ್ದು ಇಲ್ಲ ಅಂತ ಗೊತ್ತಿಲ್ಲ. ಹೋಪ್ಫುಲ್ಲಿ ನೀರು ಸಿಗುತ್ತಿನ ಮಧ್ಯಾಹ್ನದಿಂದ ತುಂಬಾ ಮಳೆ ಹೋಯ್ತಾ ಇತ್ತು, ಹಾಗಾಗಿ ನೀರು ಬಂದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಹೊರಡೋಣ, ಇಲ್ಲಿ ಫುಲ್ ಟ್ರಾಫಿಕ್ ಆಗುತ್ತೆ, ಇದು ಹೈವೇ ರೋಡ್ ಇದು. ಆಯ್ತಾ, ಈಗ ಬಂದಿದ್ದಾರಲ್ಲಿ ಹೋಗಲ್ಲ, ಸ್ಟ್ರೇಟ್ ಹೋಗಿ ಬೇರೆ ದಾರಿಂದ ಹೋಗ್ಬೇಕಾಗುತ್ತೆ ಮನೆಗೆ. ಈಗ ನಾ ಬಂದಿರೋದು ಶಾರ್ಟ್ ಕಟ್ ಅಲ್ಲಿ ಬಂದಿದ್ದೆ, ಈಗ ಲಾಂಗ್ ಕಟ್ ಅಲ್ಲಿ ಹೋಗ್ಬೇಕು ಮನೆಗೆ. ಡಿಕ್ ಡಿಕ್, ದರ್ಶನ ಹೇಗೆ ಬಂದಿದ್ದಾನೆ ಅಪ್ಪನ, ಬಾ ಅಪ್ಪ ಚಾಯ್ ತಗಳ, ನಿನ್ ಮೊಬೈಲ್ ವಿಡಿಯೋ ಮಾಡವು. ನಾನು ವಾಟರ್ ಪ್ರೂಫಿಂಗ್ ಇಲ್ಲ, ನೆನಪಿದ್ದಲ್ಲ ಹಚ್ಚದ್ ಬ್ಯಾಡ್ದ, ಮಳೆ ನೀರ್ ತಾಕ್ಲಿ ತಾಕ್ ತೋಳಿ ಅಂದ್ರೆ ದಮ್ ಗುಟ್ ಹೋಗ್ತಾಣ ಈ ಆಗಿಂದಾಗಿ. ಅದರಿಂದ ಪಬ್ಜಿ ಆಡಲು ಹಾಕ್ತಿರ ಹತ್ರ ಬಾವುಡಣ, ಸಿನಿಮೆಟಿಕ್ ಎಲ್ಲ ಮಾಡೋಣ ನೋಡೋಣ, ಲೈಟ್ ಇದ್ರೆ ಮಾಡದೆ ಸಿನಿಮೆಟಿಕ್ ಆಯ್ತಾಗ. ರೇನ್ ಕೋಟ್ ಎಲ್ಲ ಬೇಡ, ನಾವು ನೋಡ್ಕೊಂಡು ಇನ್ನೊಂದು ಮೀನ್ಕೊಬತ್ತೀಯ. ಹಾ ಹೋಗ್ತೀಯ ಡಾಟಾ ಚಾವಿ ತಗ, ಮೀನ್ಕಂಡು ಎಲ್ಲಿ ನೀನು ಮಾಡಿದ್ಯ ನೀರ್ ಇದ್ದು ಅಲ್ಲಿ ನಿನ್ನೆ ಅನ್ಸ್ಬಿಡ್ತಾನ ಪೂರ್ತಿ ನಂಗೆ ಸಂಬಂಧ ಇಲ್ಲ. ಬಾ ಪಟಕ್ ನೇ ಬಾ ಓಪನ್ ಗೋ. Yes. ಆ ದೋಳಲ್ಲಿ ಆಗಿದ್ದೋಳಿ ದಾರಿ ಕಾರ್ ಅಂತ ಕಾರ್ ಅಲ್ಲಿ ಕಾರ್ ಲೈತ ಅಂತ ಮಾಡ್ತಾನಲ್ಲ. ಆ ಚಳಿ ಅಳ ಈ ಚಳಿ ಅಪ್ರೋಡಕ್ಟ್ ನಮ್ಗೆ ಹಾಕ್ತಿಲ್ಲಕಾರೆ ಸಾವು. ನಾನು ಜರ್ಸಿ ಬಿಚ್ಚಿಟ್ಟಿಕಾರೆ ಜರ್ಸಿ ಬಿಚ್ಚಿಟ್ರು ಅಷ್ಟ ಆಗಿತ್ತು ಬಿಡು ನೋಡ, ಒಂದ್ ಬೈಕ್ ಬಿಟ್ಟು ಮಾತ್ರ ಹೋಗ್ಗಾನ ಇಲ್ಲಿ. ಎರಡನೇ ಬೈಕ್ ಬಂದ್ರೆ ಸಿಕ್ಕೇ ಬೀಳದೆ ಅಡ, ಎಂತ ಸಣ್ಣ ದಾರಿನಲ್ಲ ಇದು ಮಾತ್ರ ಅವ ಹೋಗಿದ್ದಲ್ಲ ಅಲ್ಲಿ ಯಾರ ಬೈಕ್ ತಗೊಂಡು ತಿರ್ಗ್ತಾ ಇರ್ತಾನವ. ಹೌದಾ, ಹ್ಮ್ ಎರಡು ಮನೆ ಒಂದಲ್ಲ ನಿಜಿದ್ದು. ಹ್ಮ್ ಮನೆ ಕಟ್ತಾವ ರೇಟ್ ಎಲ್ಲ ಹೆಂಗ್ ತಂದಿಕ ಹೋಲ್ವಲ್ಲ ಹೆಂಗ್ ತಗೊಂಡ್ ಹೋಯ್ಕವು ರೇತಿ ಕಲ್ಲು ಅಲ್ಲ ಬಾ. ಅದೇಯ ನವಿಲ್ ಕುಕ್ಕ ನೋಡಲ್ಲ ನೋಡಿ ನೋಡಿ ಸಿಕ್ಕಬಿದ್ದು ನಾವು ಸಿಕ್ಕಬಿದ್ದ ಸಿಕ್ಕಬಿದ್ದ ರೋಡ್ ತೋರ್ಸಿ ಕೆಳಗಿನ ತೋರ್ಸಾಗಿತ್ತು ಕೆಳಗ್ ತೋರಿಸಿ ತೋರಿಸಿದ್ದಲ್ಲ ಇಲ್ಲಿ ಒಂದ್ ಸ್ವಲ್ಪ ದಾರಿ ಇತ್ತು, ದಾರಿಲಿ ಒಂದೇ ಬೈಕ್ ಮಾತ್ರ ಬರುತ್ತೆ, ಕಾರ್ ಸಹಿತ ಬರಲ್ಲ. ಇಲ್ಲಿ ಮೇಲ್ಗಡೆ ಮನೆ ಇದೆ, ಈಗ ಹೋಗೋಣ ಬನ್ನಿ. ನಾನು 2012 ಬಂದಿರ್ಬೋದು ಇಲ್ಲಿ, ನಮ್ಮ 12-14 ಬಂದಿದ್ದೆ, ನಂತರ ಬಂದಿಲ್ಲ. ಸೊ 2024 ಮತ್ತೆ ಬರ್ತಾ ಇದ್ದೀನಿ, ಆಫ್ಟರ್ 10 ಇಯರ್ಸ್ ಬರ್ತಾ ಇರೋದು. ಸೊ ಬನ್ನಿ ನೋಡ್ಕೊಬರೋಣ ಹೇಗಿದೆ ಅಂತ. ಗೋವಾದಲ್ಲಿ ಇದ್ದು 19 ವರ್ಷ ಆಗಿದೆ, ಆದ್ರೂ ಫಸ್ಟ್ ಟೈಮ್ ಬರ್ತಾ ಇರೋದು.
ಸೊ ಬನ್ನಿ ಹೋಗೋಣ ನೋಡಿ, ಫುಲ್ ಮಟ್ಟಿ ಆಯ್ತಾ. ಇಲ್ಲಿ ಯಾರೋ ಹೋಗಿದ್ದು ಸುಳ್ಳು ಸದ್ಯ, ಯಾಕಂದ್ರೆ ಇಲ್ಲಿ ಅಲೋ ಮಾಡ್ತಾರಲ್ಲ ಅಂತಲೂ ಗೊತ್ತಿಲ್ಲ ನಮಗೆ. ಸೊ ಒಂದು ಮನೆ ಇತ್ತು, ಮನೆ ಹತ್ರ ಕೇಳ್ಕೊಂಡಿಲ್ಲ, ಹಾಗೆ ಬಂದ್ವಿ ನೋಡ್ಬೋದು. ವಾ, ಫುಲ್ ಟ್ರೆಕ್ಕಿಂಗ್ ಥರ ಆಗುತ್ತೆ. ಅಂದರೆ ಇಲ್ಲಿ ಮಳೆಗಾಲದಲ್ಲಿ ಮಾತ್ರ ನೀರು ಬರುತ್ತೆ, ಅದು ತುಂಬ ಮಳೆ ಇದ್ರೆ ಮಾತ್ರ ಇಲ್ಲಿ ನೀರಿರುತ್ತೆ. ಮೊದಲೆಲ್ಲ ಆ ಟೈಮಲ್ಲೆಲ್ಲ ತುಂಬ ಹೆಣ್ಣುಗುಡುಕರು ಬಂದು ಇಲ್ಲಿ ಹೆಂಡ ಕುಟ್ಕೊತಿರ್ತಿದ್ರು. ಬಟ್ ಈಗ ನೋಡಿದರೆ ಈ ಜಾಗ ನೋಡಿದರೆ ಹಂಗನ್ಸಲ್ಲ, ಯಾರೋ ಬರ್ತಾ ಇರೋ ಥರ ಕಾಣಿಸ್ತಾ ಇಲ್ಲ. ಓಕೆ ನೈಸ್. ಓ, ನೀರಂತೂ ಹರಿತಾ ಇದ್ದೋ ಬಾಬಾ. ಓ ಹಾಂ, ಇದ್ದ ದಾರಿ ಅಂತೂ ಇದ್ದು ನೋಡು, ದಾರಿ ಇದ್ದ ಮೇಲೆ ಯಾರೋ ಇಲ್ಲಿ ಬತ್ತಾಳತ್ತು ಕಾಯಮ್ಮು. ಲೋಕಲ್ ಹೋಗುತ್ತೆ, ಯಾರು ಬತ್ತ ಆಗುತ್ತಿಲ್ಲ. ಸೊ ನೋಡಿ, ಅಂದ್ರೆ ಏನು ಗೊತ್ತಾ, ಬೆಟ್ಟದ ನೀರು ಅಂತ ಹೇಳ್ಬೋದು. ಇದು ಚಿಕ್ಕದಾಗಿರೋ ಫಾಲ್ಸ್ ಅಂದ್ರೆ ಇಲ್ಲಿ ಜರಿ ಅಂತ ಹೇಳಿದ್ದಲ್ವಾ, ಜರಿ ತರ ನೀರು ಬೀಳತ್ತೆ. ಫಸ್ಟ್ ಒಂದು ಅರ್ಧ ಕಿಲೋಮೀಟರ್ ನೀವು ಟ್ರೆಕ್ ಮಾಡ್ಬೇಕು, ಒಂದು ನೀರಲ್ಲಿ ಹೋಗ್ಬೇಕು. ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತೆ ನೋಡಿ. ನೀರಲ್ಲೇ ನಡ್ಕೊಂಡು ಹೋಗ್ಬೇಕು, ಬನ್ನಿ ನಡ್ಕೊಂಡು ಹೋಗೋಣ, ಮಸ್ತಾಗುತ್ತೆ. ತುಂಬ ದಿನ ಆಯ್ತಲ್ಲ ನಡ್ಕೊಂಡು ಹೋಗಿಲ್ಲ. ಸೊ ನಮ್ಮ ಕಡೆ ಆದರೆ ನಾವು ಇಷ್ಟೊತ್ತಿಗೆ ಎತ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಎಷ್ಟೆಲ್ಲ ನೀರೇನಿಲ್ಲ, ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ. ಫುಲ್ ಒಳ್ಳೆ ಗುಹೆ ಥರ ಕಾಣಿಸ್ತಾ ಇದೆ, ಸುತ್ತಲೂ ಹಸಿರು, ಮಧ್ಯೆ ನೀರು ಬರ್ತಾ ಇದೆ, ಬೆಟ್ಟದ ನೀರು. ಒಂದನ್ನ ಬರ್ತಾ ಇರೋದು ನೋಡಿದ್ದೆ ಅಲ್ಲ ಅಲ್ಲವಾ, ಅಂತ ಮಾಸ್ತಿ ಗೊತ್ತಿದ್ದ. ಸೂಪರ್ ಆಗಿದ್ದು ಅಣ್ಣ, ಬಾ ಇನ್ನೂ ನೀರು ಬರ್ತಲೆ. ಆ ಲೆಕ್ಕಕ್ಕೆ ನೀರು ಕಮ್ಮಿ ಇದ್ದು, ಮನೆ ನಾಯಿ ಕೂಗ್ತಾ ಇದ್ ನೋಡು. ಕೊಚ್ಚಲ್ ಬಂದ್ರೆ ಎಂತ ಮಾಡ್ತೆ ನೋಡಿ, ಹೇಗೆ ಕಾಣುತ್ತೆ ಅಂತ. ಒಂದು ಜಾಗ ಫಸ್ಟ್ ಫಾಲ್ಸ್ ಇದು, ಮೇಲೆ ಇನ್ನೊಂದು ಫಾಲ್ಸ್ ಇದೆ, ಬಟ್ ತುಂಬ ಮುಳ್ಳಿದೆ. ಅಲ್ಲಿ ದಾಟ್ಕೊಂಡು ಹೋಗ್ಬೇಕಾಗತ್ತೆ ಐ ಥಿಂಕು. ಬನ್ನಿ ನೋಡ್ಕೊ ಬರುವ. ಆಲ್ರೆಡಿ ಕಷ್ಟ ಯಾಕೋಯ್ತು, ಏನು ಕಾಣಿಸ್ತಾ ಇಲ್ಲ ನೋಡಿ. ಇದು ಸೆಕೆಂಡ್ ಫಾಲ್ಸು. ಸೊ ನೀವು ಕೆಳಗಡೆ ನೋಡಿದ್ರಲ್ವಾ, ಇದು ಫಸ್ಟ್ ಫಾಲ್ಸು. ಬರ್ತೀನಾ ಬರ್ತೀನಾ, ಚಲೋ ಇದ್ದಾ. ಸೊ ಫಸ್ಟ್ ಫಾಲ್ಸು, ಆಮೇಲೆ ಸೆಕೆಂಡ್ ಫಾಲ್ಸ್. ಚಿಕ್ಕದಾಗಿರೋ ಜರಿ ಅಂತ ಹೇಳ್ಬೋದು, ಸ್ನಾನ ಮಾಡೋಕೆ ಸಖತ್ತಾಗಿರುತ್ತೆ ಇಲ್ಲಿ. ಆಯ್ತಾ, ಬರ್ರಿ ಮುಂದೆ ಹೋಗೋಣ ಇನ್ನು. ಸೊ ನೋಡಿ, ಎಲ್ಲ ಕಡೆ ಬೇರೆ ಬೇರೆ ಬರ್ಕೋಬಿಟ್ಟಿದೆ, ಕಾಣಿಸ್ತಾ ಇಲ್ಲ ಈಗ ವಿಡಿಯೋದಲ್ಲಿ. ಪ್ರಕಾಶ್ ಬಾರಲೇ ಮುಳ್ಳು ಅದು. ಸೊ ನೋಡಿ ಹೋಗೋಣ. ಯಸ್, ಕಲ್ಲು ತುಂಬ ಜಾರುತ್ತೆ. ನಾಳೆ ಬರ್ಲಾ ಕಡ ಮತ್ತೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಮೇಲ್ಗಡೆಯಿಂದ ಸ್ವಲ್ಪ ಬೆಳಕು ಬರ್ತಾ ಇದೆ, ಕೆಳಗಡೆಯಿಂದ ಫುಲ್ ವೈಟ್ ಆ್ಯಂಡ್ ವೈಟ್. ಸೂಪರ್ ಆಗಿದೆ ಅಲ್ವಾ. ಹಂಗಿದ್ದ ನೋಡಿ ಗಾಯ್ಸ್, ದೀಪಲ್ ಕೆಳಗಡೆ ಅವರು ಸ್ನಾನ ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ. ಸೊ ಸ್ನಾನ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದೀವಿ, ಸಖತ್ತಾಗಿದೆ. ಅಪ್ರಾಕ್ಸಿಮೇಟ್ಲಿ 6 ವರೆ ಆಗಿರ್ಬೋದು. ಈ ಸಂಜೆ ಟೈಮಲ್ಲಿ ಇಲ್ಲಿ ಬರ್ಕೊಂಡು ನಾಟಕ ಮಾಡ್ತಾ ಇದ್ದೀವಿ ನೋಡಿ. ಫುಲ್ಲು ಸುತ್ತಲೂ ಕಾಡಿದೆ, ಆಯ್ತಾ. ಸಖತ್ತಾಗಿದೆ, ಮಾಗಡೆ ನೀರು ಬರ್ತಾ ಇದೆ. ಆಟಾಡ ವಾಟರ್ ಫಾಲ್ಸ್ ಟಾಪಲ್ಲಿ ಇದ್ದೀವಿ. ಅದನ್ನು ಇಲ್ಲಿ ಫ್ಲೋ ಜಾಸ್ತಿ ಏನಿಲ್ಲ, ಕಮ್ಮಿ ಇರುತ್ತೆ ಇಲ್ಲಿ. ಸೊ ಕೆಳಗಡೆ ಬೀಳ್ತಾ ಇದ್ದಾಗ ಜಾಸ್ತಿ ಆಗ್ತಾ ಬರುತ್ತೆ ನೋಡಿ. ಜಾಸ್ತಿ ಡೀಪ್ ಇಲ್ಲ, ಒಂದು 15-20 ಫೂಟ್ ಇರ್ಬೋದು ಅಷ್ಟೇ. ಬೇಕಾಗುತ್ತೆ ನೋಡಿ ಇಲ್ಲಿ. ಬತ್ತಾಗ್ತಿಲ್ಲ, ಬಡ ಹಿಂದಾಗ, ತಲೆ ಹಿಂದಾಕ, ತಲೆ ಹಿಂದಾಕ, ತಲೆ ಹಿಂದಾಕ. ನೀರು ಫುಲ್ ಹೆಚ್ಚಾಗ್ಬಿಟ್ಟಿದೆ ಈಗ, ಒಂದೇ ಸಲ ಸಡನ್ ಹೆಚ್ಚಾಯ್ತು ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿ ಫುಲ್ ಬರ್ತಾ ಇದೆ. ಸೊ ತನಕ ಕಮ್ಮಿ ಇತ್ತಲ್ವ ನೀರು, ಫುಲ್ ಆಗೋಯ್ತು ಸತ್ತಿದ್ದು. ಎಲ್ಲ ಚೆನ್ನಾಗಿ ಮಳೆ ಹೋಯ್ತು ಅನ್ಸುತ್ತೆ, ಸಿಕ್ಕಾಪಡೆ ನೀರು ಬರ್ತಾ ಇದೆ ಫುಲ್ ಅಂದ್ರೆ ಫುಲ್ಲು. ಫುಲ್ ನೀರು ಆಡಡ್ಕೊ ಬಂದ್ವಿ, ತುಂಬ ಸಖತ್ತಾಗಿದೆ. 7 ಗಂಟೆ ಆಗ್ತಾ ಇದೆ, ನೀರು ಸಿಕ್ಕಾಪಡೆ ಹೆಚ್ಚಾಗ್ತಾ ಇದೆ. ಐ ಥಿಂಕ್ ಮಳೆಗೆಲ್ಲ ಹೋಯ್ತು ಅನ್ಸುತ್ತೆ, ತುಂಬಾ ನೀರು ಹೆಚ್ಚಾಯ್ತು. ಸಖತ್ ಮಜಾ ಬಂತು. ದುಡ್ಡು ಕೊಡೆ, ಲಾಕ್ ಇರ್ಬೇಕು, ದುಡ್ಡು ಕೊಡೆ, 200 ರೂಪಾಯಿ ಕೊಡು.
ನೋಡು ದುಡ್ಡು ಕೊಡ್ತಾ ಇಲ್ಲ ನಮ್ಮತ್ತೆ. ಇಲ್ಲಿಯೋ ಜಾಸ್ತಿ ಕೊಂಡ್ ಬಂತು. ಸೊ ಈಗ ಸ್ನಾನ ಮಾಡ್ಕೊಂಡ್ಕೊಂಡು ಈಗ ನಾವು ಕಾನ್ ದಿನಕ್ಕೆ ಬಂದಿದ್ವಿ, ಮತ್ತೆ ಫುಲ್ ಅಶ್ ಹೋಗ್ಬಿಟ್ಟಿದೆ. ಅದ ನನ್ನ ದರ್ಶನ ಎಷ್ಟು ನೀನು? ಸೊ ನಾನು ಎರಡು ಅಥವಾ ಮೂರು ಕಾನ್ ತಿಂತೀನಿ. ಎರಡು ನಿಮ್ಮ ಮೇಲೆ ಫ್ರಾಡ್ ತುಂಬ ಹೋಗುತ್ತೆ, ಬಿಸಿ ಇರುತ್ತಲ್ವಾ, ಬಾಯೆಲ್ಲ ಸುಟ್ಟು ಹೋಗಿರುತ್ತೆ ಆಲ್ರೆಡಿ. ಸೊ ಎರಡು ಮ್ಯಾಕ್ಸಿಮಮ್ ತಿನ್ಬೋದು. ಒಂದು ಡ್ಯಾಶ್ ಕ್ಯಾಮ್ ಆರ್ಡರ್ ಹಾಕಿದ್ದೆ ಸೇಫ್ಟಿಗೆ ಇರಲಿ ಅಂತ, ಯಾಕಂದ್ರೆ ಗೋವಾ ತುಂಬ ಓಡಾಡ್ತಾ ಇದ್ದಲ್ವಾ. ಸೊ ಸೇಫ್ಟಿಗೆ ಇರಲಿ ಅಂದ್ರೆ ರೆಕಾರ್ಡಿಂಗ್ಸ್ ಬೇಕಾಗುತ್ತೆ ಅಂತ ನಾವು ಡ್ಯಾಶ್ ಕ್ಯಾಮ್ ಆರ್ಡರ್ ಹಾಕಿದ್ದೆ. ನೋಡಿ ಬಂದಿದೆ ಈ 300 ರೂಪಾಯಿ ಏನೋ ಸಮಥಿಂಗು. ಇನ್ಸ್ಟಾಗ್ರಾಮಲ್ಲಿ ಎಲ್ಲ ಒಬ್ಬರದ್ದು ವೀಡಿಯೋ ನೋಡ್ತಾ ಇದ್ದೆ, ಕ್ಯೂಬ್ ಅಂತ ಅವ್ರದ್ದು ಇದು ಕಾಣ್ತು. ಕ್ವಾಲಿಟಿನೂ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಅದೊಂದು ಎಕ್ಸಲೆಂಟ್ ವೀಡಿಯೋ ನೋಡಿದಾಗ ಕ್ಯೂಬ್ ಅಂತ ಲೋಗೋ ಕಾಣ್ತಾ, ಐ ಥಿಂಕ್ ಇವರು ಚೆನ್ನಾಗಿರುತ್ತೆ ಅಂತ ಇವ್ರದ್ದು ಆರ್ಡರ್ ಹಾಕಿದ್ದೀನಿ, ನೋಡೋಣ ಹೇಗಿದೆ ಅಂತ. ಸೊ ಒಂದು ಕ್ಯೂ ಆರ್ ಕೋಡ್ ಕೊಟ್ಟಿದ್ದಾರೆ, ಸ್ಟಾರ್ಟ್ ಗೈಡ್ ಅಂತ, ಆಮೇಲೆ ಒಂದು ಮತ್ತೆ ಮೆನ್ಯೂಲು. ಸೊ ಚಾರ್ಜರ್ ಕೊಟ್ಟಿದ್ದಾರೆ, ಐ ಥಿಂಕ್ USB-ಯಿಂದ ಕನೆಕ್ಟ್ ಮಾಡಬೇಕು. ಸೊ ಇದೊಂದು ನೋಡಿ ತಲೆಬಿಸಿ ನನಗೀಗ, ಕೇಬಲ್ ಇದ್ರೆ ಕಾಣಿಸ್ಬಾರ್ದಲ್ವ. ಆಮೇಲೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ನೋಡಿ. थोड़ी देर बाद ही साटो सभी गार्ड्स को खत्म करते हुए के नगाए के पास पहुंच ही गया, जहां उसे आजाद करने के बाद साटो ने उसके हाथ में पीछा आ रहा है रे।